ಬರ್ತಾನವ್ವಾ, ಬರ್ತಾನ ವಾರ ವಾರ ಬರ್ತಾನ ವಾರದ ಬರ್ತಾನ. ಏಳು ಸುತ್ತಿನ ಕೋಟಿ ಅದರೊಳು ಬಂದು ನಿಂತನ ಬಸವ, ಬಸವಕ ಬಸವನಿರೇ ಆ ಬಸವನ ಪಾದಕ ಶರಣನಿರೇ. ಗೌಡ್ರ ಮನೆ ಅಂತ ಬಂತು. ಮಣ್ಣಿಂದಲೇ ಕಾಯ, ಮಣ್ಣಿಂದಲೇ, ಮಣ್ಣಿಂದಲೇ ಕಾಯ, ಮಣ್ಣಿಂದಲೇ, ಮಣ್ಣಿಂದಲೇ ಕೃಷಿಯು, ಮಣ್ಣಿಂದಲೇ ಜನವು, ಮಣ್ಣಿಂದಲೇ ಸುಖವು, ಮಣ್ಣಿಂದಲೇ, ಮಣ್ಣಿಂದಲೇ ಕಾಯ, ಮಣ್ಣಿಂದಲೇ. ಗೌಡ್ ಶೆಣರು ಅಂಗಳದಾಗ ಮಣ್ಣು ಸಾರಿಸೋ ಅಂತ ಒಂದು ಪದ ಗುನೂರಿಸಕತ್ತಾರ ಮಣ್ಣಿನ ಬಗ್ಗೆನ. ಇವತ್ತೇನು ವೇಳೆ ಅಂತೀನಿ ನಾನು, ಅಂತೀನಿ ಏನು ಹೇಳ್ಬೇಕಂತ ಬಂದೀನಿ ಸುದ್ದಿ, ಏನು ಚರ್ಚೆ ಮಾಡ್ಬೇಕಂತ ಬಂದೀನಿ, ಅದ ವಿಷಯದ ಮೇಲೆ ನಾನು ನಡೆದೈತಿ. ಬಾಳ ಚಂದ ಹಾಡ್ತೀರಿ ಬಿಡ್ರಿ ಗೌಡ ಶೆಣರ. ಅಯ್ಯ ಬಸಣ್ಣ, ನಾ ನೋಡಿ ನೋಡಿ ಇಲ್ಲೆಲ್ಲ ಸಾರಿಸ್ಕೊಂತ ಹಾಡಾಕತ್ತಿದ್ನೇನಪ್ಪ, ನೀ ಬಂದಿದ್ ಗೊತ್ತಾಗ್ಲಿಲ್ಲ. ಬಾ ಬಸಣ್ಣ, ಏನ್ ನಡಿ, ಬಾಯಿ ಹಾಕಿ ನಿಮ್ಗೆ ತೊಂದ್ರೆ ಕೊಟ್ಟನೇನಂತ ನನ್ಗ ಅನಿಸ್ತು ನೋಡ್ರಿ. ಎಷ್ಟ್ ಚಂದ ಹಾಡಾಕತ್ತಿದ್ರಿ ಅಂತಾನ. ಹಂಗೇನಿಲ್ ಬಸಣ್ಣ, ಇವತ್ತ ನಮ್ ಗಂಗವ್ವ ಆಕಿಗೆ ಆರಾಮಿಲ್ಲ, ಮಕ್ಕೊಂಡ್ಲ ನಾನ ಸಾರ್ಸನಂತೆ ಸಾರಿಸ್ಕೊಂತ ನೋಡ್ಪ. ಮಣ್ಣಿಂದನ ಅಲ್ಲೇನಪ್ಪ ಎಲ್ಲ, ಮಣ್ಣಿಂದಲೇ ಜಗತ್ತು, ಮಣ್ಣಿಂದಲೇ ಕಾಯ, ಹಿಂಗಾಗಿ ಅದನ್ನ ನೆನಪಾತು ಹಾಡ್ಕೊಂತ ಸಾರ್ಸಕತ್ತಿದ್ದೆ. ಎಂತ ಮಾತ್ರಿ ಗೌಡ ಶೆಣಿ, ಎಂತ ಮಾತು ಹೇಳಿದ್ರಿ? ಎಲ್ಲಿ ಗೌಡ್ರು ಕಾಣವಲ್ರಿ? ಬಂದಿನ್ ಬಂದ್ರಿ ಗೌಡ್ರ, ಗೌಡ್ರು ಕಾಣಸ ಬಂದಂಗ ಆತ್ ಗೌಡ್ರ. ಶರಣ್ರಿ ಗೌಡ್ರ. ಏ ಬಾರ ಬಸಣ್ಣ, ಯಾವಾಗ ಬಂದೆ? ಏ ಈಗ ಬಂದೀನಿ ಬರ್ರಿ. ಗೌಡ ಶೆಣ್ಯಾರು ಅಲ್ಲಿ ಹೊರಗ ಮಣ್ಣಿಲ್ಲಿ ಇದನ್ನ ಸಾರಿಸುವಂತ ಏನೇನೋ ಪದ ಹಾಡಾಕತ್ತಿದ್ರಿ, ನನಗೂ ಬಹಳ ಖುಷಿ ಆತ್ರಿ. ನಾನೇನು ಈಗ ಓಡ್ಕೊಂತ 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 ಕುದುರೆ ಏರ್ಕೊಂಬಂದಿ ನೋಡ್ರಿ, ಈಗ ಏನೋ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು ಗೌಡ್ರು ಕೊಟ್ಟು ಅಂತ ಹೇಳಿ ಅದೇ ವಿಷಯದ ಮೇಲೆ ಇತ್ತು ನೋಡ್ರಿ. ಅದು ಏನದ ಬಸಣ್ಣ, ಮಣ್ಣಿಂದ ಮಣ್ಣಿಂದ ಅನ್ಕೊಂತ ಬಂದಿ ಅಲ್ರಿ ಗೌಡ್ರ, ನೀವ ಹೇಳ್ರಿ. ಮಣ್ಣು ಬಿಟ್ರ ಮನುಷ್ಯಗೆ ಏನೈತಿ? ಖರೇವ ಬಸಣ್ಣ, ಯಾಕಂದ್ರೆ ಒಂದ್ ಪದನೂ ನೆನಪು ಬರ್ತೈತಿ ನನಗೆ. ಏ ಹೇಳ್ರಿ ಗೌಡ್ರ, ನಮ್ಗೆ ಅಗದಿ ಖುಷಿ ಆಕೈತಿ ನೋಡ್ರಿ. ಬಸಣ್ಣ, ಆ ಕುಂಬಾರ ಗಡಿಗೆ ಮಾಡ್ತಾನಲ್ಲ, ಗುರುತೈತೇನೆ? ಬಾರಿ ಬಾರಿ ಐತ್ರಿ. ಮುಂಜಾನೆ ಎದ್ದು ಕುಂಬಾರಣ್ಣ ಹಾಲು ಬಾಣೆಯಲ್ಲಿಂದ ಬರ್ತೈತಿ, ಬಸದಲ್ಲಿಂದ ಬರ್ತೈತಿ, ಮತ್ತೆ ಕೃಷಿಯಿಂದನೇ ಎಲ್ಲಾ ಸುಲ್ ಮಣ್ಣಿಂದ ಎಲ್ಲ ಹೌದಲ್ಲ. ಮಣ್ಣಿನ ಹದ ಮಾಡಿದ್ಮೇಲೆನೆ ಅವನಿಗೆ ಮಡಿಕೆ ತಯಾರಾಗತ್ತೆ. ಮಣ್ಣಿನ ಹದ ಮಾಡಿದ್ಮೇಲೆನೆ ನಮ್ಗ ಹೊಲ್ದಾಗ ಎಲ್ಲಾ ಚಲೋ ಆಗತ್ತೆ. ಹೌದಲ್ ಬಸಣ್ಣ, ಮತ್ ಮಣ್ಣಿಂದ ಏನೇನ ಮಾತಾಡ್ಕೊತ ಬರಾಕತ್ತಿದ್ವಿ ಮತ್ತೆ ಹೇಳಲ್ಲ ಮತ್ತೆ ಏನ? ಹೂನ್ರಿ, ಅದಕ್ಕೆ ಹೇಳಿದ್ನಲ್ರಿ, ಮತ್ತೆ ಪ್ರತಿ ಸರಿ ಹೋದಾರ್ಗತಿ ಈ ಸರಿ ಧಾರವಾಡಕ್ಕೆ ಹೋದನ್ರಿ. ಹೊಸ ವಿಷಯ ಅಂದ್ರೆ ಇದು ಮಣ್ಣಿನ ಬಗ್ಗೆನೇ ನನಗೆ ಸಿಕ್ತು ನೋಡ್ರಿ. ಅದು ಮತ್ತೆ ಚಲೋ ಆತಲ್ ಬಸಣ್ಣ, ಮಣ್ಣು ಅಂದ್ರೆ ಮುಖ್ಯ ಅಲ್ಲ ಬಸಣ್ಣ. ಅಲ್ರಿ ನೋಡ್ರ, ಈಗ ಬಂತು ನೋಡ್ರಿ ಸೆಪ್ಟೆಂಬರ್ ತಿಂಗಳ. ಸೆಪ್ಟೆಂಬರ್ ತಿಂಗಳ 27, 28, 29, 30 ನಾಲ್ಕು ದಿವಸ ಏನಿತ್ತು ಹೇಳ್ರಿ ನೋಡ್ರ. ಕೃಷಿ ಮೇಳ ಬಾಳ ಚಲೋ ಹೇಳಿದ್ ನೋಡ್ ಬಸಣ್ಣ. 4 ದಿವಸ ಅಂದ ತಕ್ಷಣ ನನ್ನ ಕೃಷಿ ಮೇಳ. ಅದ ಅದ ಮತ್ ವರ್ಷ ವರ್ಷ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ನಮ್ಮ ರೈತರಿಗೆ ಉಪಯೋಗ ಆಗುವಂತಹದ್ದು, ನಮ್ಮ ರೈತರು ಬಾಳೆ ಹಸನಾಗುವಂತಹದ್ದು, ನಮ್ಮ ರೈತರು ಅದರಿಂದ ಕಲಿಯುವಂತಹದ್ದು ಅನೇಕ ವಿಷಯನ ಆ ಕೃಷಿ ಮೇಳ ನಮಗ ಕೊಡ್ತೈತಿ. ಹೌದಲ್ ಬಸಣ್ಣ, ಏನೋಳಪ್ಪ ಕೃಷಿ ಮೇಳ ಏನಾರ ಬಂತನ? ಹುನ್ರಿ ಕೊಡ್ಸೇನಿ, ಅದನ್ನ ಹೇಳಕತ್ತಿದ್ದೆ ಗೌಡ್ರ ಗುಟ್ಟ, ಅದನ್ನ ಮಾತಾಡಕತ್ತಿದ್ದೀನಿ ಬರ್ರಿ. ಹೌದ, ಯಾವ ದಿನ ಇನ್ನಮ್ ಹೇಳಪ್ಪ, ನನಗೂ ಗೊತ್ತಾಗಿಲ್ಲ. ಸೆಪ್ಟೆಂಬರ್ 27, 28, 29 ಮತ್ತು 30 ಒಟ್ಟು 4 ದಿವಸ ರೀ. ಬೇಷ್ ಆತ್ ನೋಡಪ್ಪ, ಹಂಗಾರ ನಾವಂತರು ಚಕ್ಡಿ ಕಟ್ಕೊಂಡ ಹೊಂಟ್ ಬಿಡ್ತೇವ ನೋಡಪ್ಪ ಮೇಳಕ್ಕ. ಜನ ಜಾತಿರ್ರಿ, ಅದ್ ಏನ್ ಹೇಳ್ಬೇಕಂತೀರಿ? ಯಾರ ತಪ್ಪಿಸ್ಕೊಂತಾರ ಅವ್ರ ಒಂದ್ ಮನಿ ಪಾಪಿಗೀಡಿಗಳು ಅನ್ನೋ ಹಂಗ ಆಗ್ಬಿಡ್ತೈತ್ರಿ ಆ ಹೊತ್ನಾಗ. ಅಲ್ಲ ಬಸಣ್ಣ, ಯಾವ ಮೂಲೆಗಿದ ಬರ್ತಾರೆ ಜನ? ಅಂತ ಹೇಳ್ತೀರಿ ನೀವು? ಬರೇ ನಮ್ಮ ರಾಜ್ಯದ ಅಲ್ರಿ, ಬೇರೆ ರಾಜ್ಯದ ಮಂದಿ ಬತ್ ವರ್ಷ ಬರಕತ್ ಬಿಟ್ರಲ್ರಿ ಈಗ. ಮಾಹಿತಿ ಬಹಳ ಗದ್ಲ ಆಗೈತಿ ಬಿಡು ಬಸಣ್ಣ. ಹೌದ್ರಿ, ಬಹಳ ಚಲೋನು ಇರ್ತೈತಿ, ಅಷ್ಟ ಮಾಹಿತಿನೂ ಸಿಗ್ತೈತಿ ಏನ್ರಿ. ಅದಕ್ಕ ಅವ್ರು ಈ ವರ್ಷ ಹಂಗ ಅಲ್ಲಿ ಒಬ್ರು ಸಿಕ್ಕಾಗ ಮಾತಾಡಿದ್ರಿ ಏನ್ರಿ, ಮತ್ತೆ ಈ ವರ್ಷದ ವಿಶೇಷ ಏನೈತ್ರಿ ಹಂಗಾರ? ಅದಕ್ಕೆ ಈ ಮಣ್ಣಿಂದು ಅವರು ಏನಂದ್ರು ಈ ಸರಿ ಒಂದು ಅಲ್ಲಿ ಮಾತಾಡ್ಕೊಳ್ಳೋದು ಕೇಳ್ಕೊಂಡ್ರಿ, ನಾನು ಸಾಹೇಬ್ರು ಗುಟ್ಟು ಅಲ್ಲಿ ಮಾತಾಡಿದ್ದೆ, ಮಾಹಿತಿ ಸಿಗ್ತೇನೆ. ಮಣ್ಣಿನ ಆರೋಗ್ಯ
ಕೃಷಿಕರ ಸೌಭಾಗ್ಯ. ಮತ್ತೆ ಇದು ಬಹಳ ಚಲೋ ಐತಲ್ಲ ಬಸಣ್ಣ, ಏನೋ ನಾನು ಅಲ್ರಿ ಅಗದಿ ಅಗದಿ. ಈಗ ಮನುಷ್ಯ ಆರಾಮ ಇದ್ನಂದ್ರನ ಮುಂದ ಆತಂದ ಎಲ್ಲ ಜೀವನ, ಮುಂದ ಆತಂದ ಜೀವ. ಮಣ್ಣಿನ ಆರೋಗ್ಯ ಅದಕ್ಕೂ ಮಣ್ಣು ಅಂದ್ಕೊಳ್ಳೆ ನಾವೇನ್ ತಿಕ್ಕೊಂಡ್ಬಿಡ್ತೀರಿ ಗುಡ್ಸೇನಿ? ಏ ಅದೇನ್ ಬಿಡು, ಮಣ್ಣು ಕಲ್ಲು ಮಣ್ಣು ಅಂದ್ಕೊಳ್ಳೆ ಅದಕ್ಕೆ ಜೀವನ ಇಲ್ಲ, ಅದೇನ್ ನಿರ್ಜೀವ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಬಸಣ್ಣ ತಪ್ಪಂತ್ರಿ, ಇದನ್ನ ಬಿಡಿಸಿ ಹೇಳಿದ್ರು ನಮ್ಗ ಅಲ್ಲಿ ವಿಜ್ಞಾನಿಗಳು. ಮಣ್ಣು ಅಂದ್ರೆ ಜೀವಂತ ಇರ್ತೈತೆ ಅಂತ್ರಿ. ಮತ್ತ ಅದಕ್ಕ ಇದನ್ನ ಇಟ್ಟಾರ ಬಿಡು ಬಸಣ್ಣ. ಮಣ್ಣಿನ ಆರೋಗ್ಯ ರೈತರ ಸೌಭಾಗ್ಯ. ಅದ ಬಸಣ್ಣ, ಮತ್ ನೀ ಹೇಳ್ದಂಗ ಮಣ್ಣಿಗೂನು ಜೀವ ಐತೆ ಅಂದ್ಕೊಳ್ಳೇನ ಅನ್ಸಕತ್ ನೋಡ್ಪ. ಮಣ್ಣಿಂದನ ಅಲ್ಲಿ ನಮ್ ಜೀವನ ಸಾಗೋದು, ಊಟ ಸಿಗೋದು, ಏನಿದ್ರು ಮಣ್ಣಿನಿಂದನ ಅಲ್ಲಪ್ಪ. ಅಲ್ರಿ ಗೌಶನಿ, ಒಂದ್ ಲೆಕ್ಕದ ಮೇಲೆ ನೋಡ್ರಿ ನೀವು. ಈಗ ನಮಗಿರ ಹೊಲ ಅಥವಾ ಜಮೀನ್ದಾಗ ಎಲ್ಲಾ ಜಮೀನ್ಯಾಗೂ ನಮ್ಮ ಬೆಳಿ ಒಂದೇ ರೀತಿ ಬರ್ತಾವನ್ರಿ? ಇಲ್ಲ, ಒಂದ್ ಕಡೆ ಮ್ಯಾರಿ ಬಾಳ ಚಲೋ ಬರ್ತೈತಿ ಬೆಳಿ, ಬಾಳ ಗಟ್ಟುಳು ಭೂಮಿ ಅಂತ ಕರಿತೀವಿ ನಾವು ಕೆಲವಕ್ಕ. ಇನ್ ಕೆಲವು ಉಪಯೋಗ ಇಲ್ಲ ಬಿಡು ಅಂತ ಹೇಳ್ತಿರ್ತೀವಿ. ಅಲ್ಲೇ ಜೀವಸತ್ವಗಳು ಅಂದ್ರ ಆ ಮಣ್ಣಿನ್ಯಾಗ ಏನ ಚೈತನ್ಯ ಇರ್ಬೇಕು, ಪೋಷಕಾಂಶ ಇರ್ಬೇಕು, ಅವ ಏನೋ ಕಡಿಮೆ ಇರ್ತಾವ. ಗೊಬ್ಬರ ಇರೋದಲ್ಲ ಬಸಣ್ಣ? ಮತ್ತೆ ಗೊಬ್ಬರ ಹಾಕಿರೋದಿಲ್ಲ. ಗೊಬ್ಬರ ಹಾಕಿದ್ರಿಂದ ಒಳಗ ಅದೇನ್ ಭೂಮಿಯಾಗ ಉಳಿಬೇಕು, ಅವು ಸೂಕ್ಷ್ಮ ಜೀವಿಗಳು ಮತ್ತ ಫಲವತ್ತತೆ ಹೆಚ್ಚ ಮಾಡುವಂತ ಪೋಷಕಾಂಶಗಳು ಅದ್ರಾಗ ಇರೋದಿಲ್ಲ ಅಂತ್ರಿ. ಅಲ್ಲ ಬಸಣ್ಣ, ಮತ್ತೆ ರಾಸಾಯನಿಕ ಗೊಬ್ಬರ ಹಾಕ್ತಿವಲ್ಲ? ರಾಸಾಯನಿಕ ಗೊಬ್ಬರ ಅತಿ ಅನಿವಾರ್ಯ, ಆದ್ರೆ ಅದನ್ನ ಬಳಸಕ್ ಅಡ್ಡಿ ಇಲ್ಲ ಅಂತ ಅಂತಿದ್ದೀರಿ ಮಾತ್ರ ಅಲ್ಲಿ. ಆದ್ರೆ ಅದೇನು ಸಾವಯವ ಗೊಬ್ಬರ ಅಂತ ಏನ್ ನಮಗ ಈಗಾಗಲೇ ಪರಿಚಯ ಮಾಡ್ಯಾರ ನೋಡ್ರಿ. ಶಗಣಿ ಗೊಬ್ಬರ ರೀ ಗೌಡ್ರ. ಬಸಣ್ಣ, ದನಗಳು ಮತ್ತೆ ಕಡಿಮೆ ಆಗಿಬಿಟ್ಟಾವು, ಮತ್ತೆ ಹೆಂಗ ಬಸಣ್ಣ ಇದು ಸಾವಯವ ಗೊಬ್ಬರ ಅಂತ ಹೇಳ್ತಿದ್ದೀನಿ? ನೀವು ನನ್ ಬೀಜ ಮಾತು ಹೇಳಿದ್ರಿ, ಯಾಕಂದ್ರೆ ನನಗೂ ಬಹಳ ಇದು ತಲೆಯ ಕಟ್ಟಿಯಾಕತ್ತೈತಿ. ನಮ್ಮ ರೈತರು ಯಾಕೆ ಏನ ದನಾನ ಒಂದ್ ಸ್ವಲ್ಪ ಸಂಖ್ಯೆ ಕಡಿಮೆ ಮಾಡಕತ್ಬಿಟ್ಟಾರ. ಅದು ಏನ್ ಮಾಡೋದ್ರಿ, ಇದು ಸರಿ ಯಾವ್ದು ತಪ್ಪು ಯಾವ್ದು ಹೇಳಕ್ ಆಗುದಿಲ್ರಿ. ಏನು ಜೋಪಾನ ಮಾಡಕ್ ವಜ್ಜೆ ಅನ್ಸಕತ್ತೈತ, ಸಾಕಾಣಿಕೆ ಮಾಡಕ್ ಅದ ಏನು ತುಟ್ಟಿ ಅನ್ಸಕತ್ತೈತ, ಯಾಕ ಅನ್ನೋದ ತಿಳಿವಲ್ ನೋಡ್ರಿ. ಹಂಗಲ್ ಬಸಣ್ಣ, ಈಗ ನೋಡ್ರಿ ಎಲ್ಲಾರು ಯಂತ್ರಗಳಿಂದ ಕೆಲಸ ಮಾಡಿಸ್ಕೊಂಡು ಮಾಡಿಸ್ಕೊಂಡು ದುಡ್ಯಾಕ ಹೋಲ್ರಾಗ್ಬಿಟ್ಟಾರಪ್ಪ. ದನಕರುಗಳನ್ನ ಸಾಕೊಂಡು ಅವನೆಲ್ಲಿ ಸ್ವಚ್ಛ ಇಟ್ಕೊಂಡು ಎಲ್ಲ ಮಾಡೋದು ಕೆಲಸ ಜಾಸ್ತಿ ಅಂತ ಹಂಗ ತಿಳ್ಕೊತಾರಪ್ಪ ಈಗ. ಅಲ್ರಿ ಗೌಶನಿ, ಆಳ್ ಕಮ್ಮಿ ಅದಾವ, ದುಡಿಯರು ಅಲ್ಲಿ ಅಂತೀರಿ, ಯಂತ್ರ ಬಳಸ್ತೀರಿ, ನಾನು ಒಪ್ತೀನಿ ಅದಕ್ಕ. ಆದ್ರೆ ಒಂದ್ ಮಾತು ಹೇಳ್ರಿ, ಈಗ ನಮ್ಮ ದನ ಮೇವು ತಿಂತಾವ್, ಹುಲ್ಲು ತಿಂತಾವ್, ಅಂತದಿಂತ ತಿಂದು ಶಗಣಿ ಗೊಬ್ಬರ ಕೊಡ್ತಾವ. ಹೌದ್ ಬಾ, ಯಾವ ಯಂತ್ರ ಯಾವ ಟ್ರ್ಯಾಕ್ಟರ್ ಯಾವ ಮಷಿನ್ ಏನು ತಿಂದು ಗೊಬ್ಬರ ಕೊಡ್ತಾವ ಹೇಳ್ರಿ ನೋಡ. ಆದ್ರ ಬಸಣ್ಣ, ಈಗ ಕಡಿಮೆ ಇದ್ರು ಕೂಡ ಮತ್ ಬ್ಯಾರೆ ಏನಾರ ಅದಾವನ ಹಾದಿದಕ್ ಮತ್ತೆ ಗೊಬ್ಬರಕ್ಕ? ಅದವ್ರಿ, ಇದನ್ನ ನಾವ್ ಇಂತ ವಿವರ ಏನ್ ಮಾಡ್ಬೇಕ್ರಿ, ಮೊದಲ ಮಣ್ಣಿನ ಪರೀಕ್ಷೆ ಅಂತ ಮಾಡ್ಸ್ಬೇಕಂತ್ರಿ. ಮಣ್ಣಿನ ಪರೀಕ್ಷೆ ಮಾಡಿಸಿದಾಗನ ಅದ್ರಾಗ ಏನ್ ಕಮ್ಮಿ ಇದೆ ಅನ್ನೋದು ಗುರ್ತಾಗತ್ತೆ. ಅದಕ್ಕೆ ಹೆಂಗ ನಾವ್ ಪೂರೈಕೆ ಮಾಡ್ಬೇಕು ಅನ್ನೋದು, ಅದೇನು ಸಾವಯವ ಗೊಬ್ಬರದಾಗ ಸಿಗ್ತೈತಾ, ಏನ್ ಅದಕ್ಕೆ ವಿಶೇಷವಾದ ಗೊಬ್ಬರನ ಕೃಷಿ ವಿಶ್ವವಿದ್ಯಾಲಯ ಅಥವಾ ಇಲಾಖೆ ಒಳಗೆ ಸಿಗ್ತಾವ, ಅಥವಾ ಅದಕ್ಕೆ ರಾಸಾಯನಿಕ ಗೊಬ್ಬರನ ಬಳಸ್ಬೇಕು ಅನ್ನೋದನ್ನ ನಮ್ಮ ಕೃಷಿ ತಜ್ಞರು ಹೇಳೇ ಬಿಡ್ತಾರಲ್ರಿ. ಅಂದಂಗ ಬಸಣ್ಣ, ಮತ್ತೆ ಈಗ 27 ಬಂದ ಬಿಡ್ತೀವಿ ಮತ್ತೆ ಸೆಪ್ಟೆಂಬರ್. ಮತ್ರಿ, ಮತ್ತೆ ಅದ್ರಾಗೆಲ್ಲ ಈ ವರ್ಷದ್ದು ಮತ್ತೆ ಮಣ್ಣಿನ ಆರೋಗ್ಯ ರೈತರ ಸೌಭಾಗ್ಯ ಅಂತ ಇಟ್ಟಾರ. ಮಣ್ಣಿನ ಬಗ್ಗೆ ಎಲ್ಲಾ ತಿಳುವಳಿಕೆ ಸಿಗ್ತೈತೆ ಅಂದಂಗ ಆತೆ. ಅಲ್ಲ, ಅದ ನಮ್ ಕೃಷಿಕರ ಸೌಭಾಗ್ಯ ರೀ ಅದ. ನಾ ಹೇಳಕತ್ತೀನಿ, ನೋಡೋದೈತಿ. ಮತ್ ಇನ್ನೊಂದ್ ಹೇಳ್ಬಿಡ್ತೀನಿ ನಮ್ಮ ಮರಿಲಾರ್ದಂಗ. ನಮ್ಮ ದನದ ದವಾಖಾನೆಯಾಗ ಅಲ್ಲಿ ನಮ್ ಡಾಕ್ಟರ್ ಸಾಹೇಬ್ರನ್ ಭೇಟಿಯಾಗಿ ಏನ್ ಮಾತಾಡಿ ಬರ್ತೀನಲ್ರಿ, ಹೇಳಿದ್ದೊಂದು ವಿಷಯ ನೆನಪಂತ್ರಿ. ಏನದ ಬಸಣ್ಣ? ಈಗ ಬಾಳ ಮಂದಿ ಏನ್ ಮಾಡ್ಬಿಡ್ತಾರಂತ್ರಿ, ಏ ನಮ್ ದನಕ್ ಬೆಕ್ಕದಂಗ ಕಂಡಪಟ್ಟಿ ಹಸರು ಮೇಯಿಸ್ತೀವ್ರಿ, ಆದ್ರೂ ಹಾಲನ ಹೆಚ್ಚಾಗಿಲ್ಲ, ದುಡಿಯಕ್ ಅವಕ್ಕೆ ಶಕ್ತಿನ ಬರವಲ್ವ್ರಿ, ಎಷ್ಟ್ ಬೇಕಷ್ಟು ಹಸರು ಐತಿ ಮನ್ಯಾಗ ನೋಡಿದ್ರ ಅಂತ ಅವ್ರು ಬಾಯಲ್ಲಿ ಹೇಳ್ತಾರಂತೆ ರೈತರು. ಅದಕ್ಕೆ ಅವ್ರು ಡಾಕ್ಟರ್ ಸಾಹೇಬ್ರು ಅಂತಾರಂತ್ರಿ, ಅಲ್ಲಪ್ಪ ನೋಡಾಕ ಹಸರು ಐತಿ, ಆದ್ರ ಅದನ್ನ ಪರೀಕ್ಷೆ ಮಾಡಿ ನೋಡಿರಿ, ಆ ಮೇವನ್ಯಾಗ ಎಷ್ಟ್ ಶಕ್ತಿ ಐತಿ, ಪೋಷಕಾಂಶ ಯಾವ್ದೈತಿ, ಅದರ ಕೊರತೆ ಇರ್ತಾವಂತ್ರಿ. ಅವೇನೋ ಸೆಲಿನಿಯಮ್, ಮ್ಯಾಂಗನೀಸು, ಮೊಲೆಬ್ಡಿನಿಯಮ್ ಅಂತ ಏನೇನೋ ಸಣ್ಣ 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 ಏನೋ ಇರ್ತಾವಂತ್ರಿ, ಅವು ಖನಿಜ ಲವಣದ್ದು ಅಂತವ್ ಏನೋ ಇರ್ತಾವಂತ್ರಿ. ಅವು ಕಡಿಮೆ ಇತ್ತು ಅಂದ್ರೆ ಆ ಮೇವು ನೋಡಕ್ ಹಸರು ಇದ್ರು ಅದರ ಪೌಷ್ಟಿಕಾಂಶನ ಇರೋದಿಲ್ಲಂತ್ರಿ. ಅಂತ ಅದನ್ನ ನಾವು ಎಷ್ಟು ತಿನ್ಸಿದ್ರಿ ಏನು ದನಕ್ಕ, ಎಷ್ಟು ಮೇಯಿಸಿದ್ರಿ ಏನು ದನಕ್ಕ, ಅದ್ರ ಶಕ್ತಿನೂ ಹೆಚ್ಚಾಗೋದಲ್ಲ, ಅದ್ರ ಹಾಲನು ಹೆಚ್ಚು ಬರುದಿಲ್ಲ, ನೋಡಕ್ ನೋಡಿದ್ರೆ ಇಷ್ಟು ತಿನ್ಸಿವ್ ಅನ್ನೋದೊಂದ ಕರೆ ಆಕತಿ. ಅದಕ್ಕೆ ನಮ್ಮ ರೈತರು ಮೊದಲು ಭೂಮಿನ ಸ್ವಚ್ಛಾಗಿ ಇಟ್ಕೋಬೇಕು, ಒಗತ್ತಾಗಿ ಇಟ್ಕೋಬೇಕು, ಅದರ ಪೋಷಕಾಂಶ ಕಡಿಮೆ ಆಗಲ್ದಂಗೆ ನೋಡಬೇಕು, ಕಾಲ ಕಾಲಕ್ಕೆ ಮಣ್ಣಿನ ಪರೀಕ್ಷೆನ ಮಾಡಿಸ್ಕೊಂತ ಇರಬೇಕು, ಏನಾರ ಕಡಿಮೆ ಇದ್ರೆ ಅದಕ್ಕೆ ಪೂರೈಕೆ ಮಾಡಬೇಕು ನಾವು. ಯಾಕಂದ್ರೆ ನಾವು ಬಳಸ್ತೀವಪ್ಪ ಅಂದಾಗ ಅದಕ್ಕೆ ಹೊಳ್ಳಿ ಹಾಕಬೇಕಾಗತ್ತೆ, ನಾವು ಭೂಮಿನ ಫಲವತ್ತು ಮಾಡಬೇಕಾಗತ್ತೆ ಅಂತ ಹೇಳಿ ಅವ್ರು ನಮ್ಮ ಡಾಕ್ಟರ್ ಸಾಹೇಬ್ ಸೈತಿವ್ರು. ಅದಕ್ಕೆ ಬಸಣ್ಣ, ಇಲ್ಲೇನು ಮ್ಯಾಗಿಲ್ ಮನೆ ಹನುಮಂತಪ್ಪ ಎರೆಹುಳು ಗೊಬ್ಬರ ಅಂತ ಏನೋ ಮಾಡ್ತಾ ಮಾಡಕತ್ತೆ ನಾವು. ಏ ಅದವ್ರಿ, ಅದು ಸಾವಯವ ಗೊಬ್ಬರದಾಗ ಇಂಥವ್ ಜಗ್ಗ ಬರ್ತಾವ ನೋಡ್ರಿ ಗೌಡ. ಅವ್ರು ಅಂದದ್ದ ಇದು ಎರೆಹುಳ ಗೊಬ್ಬರ ಅಗದಿ ಮನೆಯಾಗ ಈಗ ದನ ಇತ್ತು ಅಂದ್ರೆ ಶಗಣಿ ಸಿಗ್ತೈತಿ, ಶಗಣಿ ಇತ್ತು ಅಂತಂದ್ರೆ ಅದ್ರಲಿಂದ ಮುಂದೆ ಎರೆಹುಳದ ಗೊಬ್ಬರ ಮಾಡ್ಕೊಳ್ಳೋದು ಸರಳ ಆಕೈತಿ. ಎರೆಹುಳದ ಗೊಬ್ಬರಕ್ಕೆ ಶಗಣಿ ಬಹಳ ಅವಶ್ಯ ಐತಿ, ಅದಕ್ಕೆ ದನ ಬೇಕಾಗಬೇಕು. ಅದಕ್ಕೆ ರೈತರ
ನಿಮ್ಮ ದನಾನ ನೀವು ಸಾಕೋದ್ರಿಂದ ವನ್ಯದ ಹಾಲು ಹೈನ ಏನು ಸಾಕಾಗತ್ತ ಅಷ್ಟು ಮಾಡಿಕೊಂಡು ಉಳಿದದ್ದು ಸಗಣಿ ಗೊಬ್ಬರ ಇಂಥದ್ದನ್ನು ಕಾಂಪೋಸ್ಟ್ ಮಾಡಿಕೊಂಡು ಎರೆ ಹುಳದ ಗೊಬ್ಬರ ಮಾಡಿಕೊಂಡು ಹೊಲನೂ ಫಲವತ್ ಮಾಡಿಕೊಂಡ್ರೆ ಬಹಳ ಚಲೋ ನೋಡ್ರಿಪ್ಪ. ಬರೀ ಕಳೆನ ಹಾಕ್ತಾನಂತ ಬಿಡು, ಕಳೆ ಹಾಕಿ ಸ್ವಲ್ಪ ಸಗಣಿ ಹಾಕಿ ಮಾಡ್ತಾನಂತ ಎರೆ ಹುಳ ಗೊಬ್ಬರನ ಬರ್ತೈತಂತ್ರಿ. ಅದ್ ಏನ್ ಪದ್ಧತಿ ನಾವು ತದ್ದಿರನ್ನ ಕೇಳೋಣಲ್ರಿ ಕೊಡ್ರ. ಅದನ್ನ ಹೌದೌದು ನೀ ಹೇಳ್ದಂಗ ಆಗಲ್ಲೇಂದಲ್ಪ. ದನಕರ ಅವಕ್ಕೂ ಎಲ್ಲ ಭೂಮಿ ಚಲೋ ಇರ್ಬೇಕಂತ ಈಗ ಕೊಟ್ಟಿಗೆ ಕಟ್ಟಿರ್ತೇವೇನಪ್ಪ. ಅಲ್ಲಿದು ಭೂಮಿ ಸ್ವಚ್ಛ ಹಂಗ ಇಟ್ಕೊಂಡು ಚಂದ ಇಟ್ಕೊಂಡ್ವಿ ಅಂದ್ರ ನಮ್ ದನ ಕರಾನು ಆರಾಮಾಗಿ ಇರ್ತಾವ. ಅದನ್ನ ನಾವು ಹೊಲಸಿ ಇಟ್ಕೊಂಡು ಚಲೋ ಇಟ್ಕೊಳ್ಳಿಲ್ಲ ಅಂದ್ರ ಮತ್ತ ದನ ಕರುಗಳಿಗನು ಆರೋಗ್ಯ ಕೆಡ್ತೈತೇನಪ್ಪ. ನೀ ಹೇಳಿದ್ ಬರಾಬರಿ ಐತಿ. ಅದಂತೂ ನಮ್ಮ ರೈತರು ಯಾವಾಗ್ಲೂ ಅರ್ಥ ಮಾಡ್ಕೊಳಕಬೇಕು ನೋಡ್ರಿ. ಅದನ್ನ ಈಗ ನಾವು ನಮ್ಮದು ಸ್ವಚ್ಛತಾ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ದನಕರಕ್ಕೆ ಜಡ್ ಗಂಟು ಬೀಳ್ತಾವ. ಅಂದ್ರೆ ಅದು ಹಿಂಡತನ ಇತ್ತಂದ್ರೆ ಕೆಚ್ಚಲ್ ವ್ಯಾನಿ ಮೊದಲು ಮಾಡಿ 108 ನಮೂನಿಯು ರೋಗ ಬರ್ತಿರ್ತಾವ. ಅದಕ್ಕೆ ನಮ್ಮ ದಂದಕ್ಕಿನ ದನ ಕಟ್ಟು ಜಗನ ಸ್ವಚ್ಛ ಇಟ್ಟುಕೊಂಡಿರ್ಬೇಕು. ಆಗಿದ್ದಾಗ ಅದೇನು ಸಗಣಿ ಕಸ ಬಳಿಯೋದಿರ್ತೈತಿ, ನಾವು ಯಾವುದೋ ಮುಗ್ಗುಲಿಗೆ ಇಡ್ತನ ಮಾಡಲಾರ್ದಂಗೆ, ಯಾವುದೋ ಬೇಸರ ಮಾಡಿಕೊಳ್ಳಾರ್ದಂಗೆ ಅದನ್ನು ನಾವು ಮಾಡಿದ್ವಿ. ಆಮೇಲೆ ಆ ದುಡಿಯೋ ದನ ಇದ್ವು ಅಂದ್ರೆ ಆ ದನಕ್ಕೆ ಒಂದು ಸ್ವಲ್ಪ ಮೈ ಪೈ ಕರೆಕ್ಟಾಗಿ ತಿಕ್ಕೋದು ಮಾಡೋದು ಅಂಥವೆಲ್ಲ ಸ್ವಚ್ಛಗೆ ಇಟ್ಕೊಂಡ್ವಿ ಅಂದ್ರೆ ನಾವು ಅದ್ರ ಸೇವಾ ಮಾಡಕತ್ತಿದ್ವಿ ಅಂದ್ರೆ ಅದು ಆಲೆ ನಮ್ ಸೇವಾ ಮಾಡಿಬಿಟ್ಟಿರುತ್ತೆ. ಹೌದಲ್ರಿ, ನನ್ನ ಮಾತು ಏನಂದ್ರಿ ಕೊಡ್ರೆ, ಒಂದು ಬಸವಣ್ಣ ಅಂತ ನಾವು ಪೂಜೆ ಮಾಡ್ತೀವಿ, ಅದನ್ನ ಬರೀ ಪೂಜೆ ಮಾಡಿದ್ರೆ ಮುಗಿಯೋದಲ್ರಿ. ನಮ್ ಸಲುವಾಗಿ ಹೊಲದಾಗ ಮುಂಜಾನೆಯಿಂದ ಸಂಚಿತಿನ ಅದು ದುಡದ್ ಬರುತ್ತೆ, ಹೆಗಲ ಬಾವ್ ಮಾಡ್ಕೊಂಡ್ ಬರುತ್ತೆ, ಕಾಲ್ ನೋವು ಮಾಡ್ಕೊಂಡ್ ಬರ್ತೈತಿ. ನಾವು ಅದನ್ನ ನೋಡಿ ಸುಮ್ಮನೆ ಇದ್ರಂದ್ರೆ ಹೆಂಗ್ರಿ? ಹೌದಲ್ರಿ, ಅದಕ್ಕಾದ್ರೂ ಸ್ವಲ್ಪ ಮೈ ಪೈ ತಿಕ್ಕೊಂತ ಇದ್ರ ಮೈಮ್ಯಾಗ ಉಣ್ಣಿ ಸಹಿತ ಆಗೋದಲ್ಲ, ಮೈಯಾಗ ಚೈತನ್ಯ ಬರುತ್ತೆ. ಆಮೇಲೆ ಇನ್ನೊಂದು ಹೇಳಿದ್ರಿ ಅವ್ರು, ನೋಡ್ರಿ ನಾನು ನಿಮ್ಗೆ ಹೇಳ್ತೀನಿ, ಡಾಕ್ಟರ್ ಸಾಹೇಬ್ರಿಗೆ ಹೇಳಿ ಮಾತು ಹೇಳ್ತೀನಿ ನಿಮ್ಗೆ. ಮನೆಯಾಗ ಯಾರಿಗ್ಯಾರ ಭಾಳ ದಣದವರು ವಯಸ್ಸಾದವರು ಅಂತವ್ರು ಸ್ವಲ್ಪ ಕಾಲು ಹರಿತವಪ್ಪ, ಒಂದು ಈಟ ಕಾಲು ಹೆಚ್ಚಿಗು, ಕಾಲು ಒಂದು ಈಟ ಮಸಾಜ್ ಮಾಡು ಅಂತಂದ್ರೆ, ನಾವೇನಾರು ಅದ್ರ ಕೈ ಕಾಲು ಒಂದು ಸ್ವಲ್ಪ ಮನೆಯಾಗ ಹಿರಿಯರು ಒಂದು ಈಟ ಆಡಿಸಿದ್ವಿ ತಿಕ್ಕಿದ್ವಿ ಅಂತಂದ್ರೆ ಅವ್ರಿಗೆ ಎಷ್ಟು ಹಿತ ಆಕೈತಿ, ಎಷ್ಟು ಆನಂದ ಆಕೈತಿ, ಅವ್ರಿಗೆ ಎಷ್ಟು ಆರಾಮ ಆಕೈತಿ. ಹಂಗೆ ದನಕ್ಕೂ ನಾವು ಮಾಡ್ಬೇಕಾಗತ್ತೆ, ಮಾಡೋದಿಲ್ಲಲ್ಲ ನಮ್ಮ ರೈತರು. ಭಾಳ ಭಾಳ ವಿಷಾದ ಪಟ್ಟರೇನ್ರಿ, ಭಾಳ ಕೆಟ್ಟ ಮಾಡ್ಕೊಂಡ್ರಿ ಮನುಷ್ಯಗೆ. ಅದನ್ನ ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕು, ಏನು ಮಾಡೋಕ್ಕಾಗ್ತೈತ್ರಿ ಗೌಡಿಶೇನಿ? ಹೌದು ಬಸ್ ಅನ್ಬೇಕು, ಹಂಗೈತ್ ನೋಡ್ರಿ. ಆತ್ರಿ ಮತ್ತೆ ಇನ್ನು ಈ ಸುದ್ದಿ ನಾನು ಇನ್ನು ಭಾಳ ಮಂದಿಗೆ ಹೇಳ್ಬೇಕು, ಇನ್ನು ನಾವು ದಾರಿ ನೋಡಕತ್ತಿದ್ದೆ. ಬಸಣ್ಣ ಬಿಸಿ ಬಿಸಿ ಚಾ ಬಂದು ನೋಡ್ತು, ಕೊಡಪ್ಪ ಕೊಡಿ, ಈ ಕಡೆ ಕೊಡಪ್ಪ ತೋರಿ. ತರಿ 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 ತರಿ, ನೀವು ತೋರಿ ಕೊಡ್ರಿ. ಈಗ ನಿಧಾನ ನೋಡ್ರಿ, ಈಗ ಮತ್ತೆ ನೆಗಡಿ ಬಂದಂಗ ಆಗಿದ್ರಿ, ಬಿಟ್ಟು ಹೋತ್ ನೋಡ್ರಿ. ಈಗ ನಮಗೆ ಗೌರ್ಷಣ್ಣರೆ, ನೀವೇನನ್ನು ಪದ ಹಾಡಾಗತ್ತಿದ್ರೆ ಅದು ಏನು ಹೇಳಿರಿ, ಅದನ್ನ ಎಷ್ಟು ಸರಿ ನಾವು ನೆನಪು ಮಾಡಿಕೊಂಡ್ರು ಕಡಿಮೆನೆ. ಮಣ್ಣು ಬಿಟ್ಟರೆ ನಮಗೆ ಗತಿ ಇಲ್ಲ, ಮಣ್ಣು ಬಿಟ್ಟರೆ ನಮ್ಮ ರೈತರಿಗೆ ಬಾಳೆವಿಲ್ಲ, ಮಣ್ಣು ಆರಾಮಿತ್ತು ಅಂತಂದ್ರೆ, ಮಣ್ಣಿನೊಳಗೆ ಆರೋಗ್ಯ ಸರಿ ಇತ್ತು ಮಣ್ಣಿಂದು ಅಂತಂದ್ರೆ, ನಮ್ಮ ರೈತರ ಭಾಗ್ಯ ತೆಗೆದಂಗ ನೋಡ್ರಿ. ನಾವು ಆರೋಗ್ಯವಾಗಿರ್ತೀವಿ. ಮಣ್ಣಿಂದಲೇ ಕಾಯ, ಮಣ್ಣಿಂದಲೇ ಕೃಷಿಯು, ಮಣ್ಣಿಂದಲೇ ಜನವು, ಮಣ್ಣಿಂದಲೇ ಸುಖವು, ಮಣ್ಣಿಂದಲೇ ಕಾಯ, ಮಣ್ಣಿಂದಲೇ ಅಲ್ರಿ. ಹೇಳಿ ಕೇಳ್ಕೊಂತ ಕುಂತ್ರ ಹೊತ್ತು ಹೋಗಿದ್ದ ಗೊತ್ತಾಗೋದಿಲ್ರಿ, ವೇಳೆ ಆಗಿದ್ದ ಗೊತ್ತಾಗೋದಿಲ್ಲ. ಇಲ್ಲ ಭಾಳ ಚಂದ ಇದನ್ನ ಮಾಡ್ಯಾರ ಗೌಡಶೇಣ್ಯರಂತೂ, ಆಡೋದು ಎಲ್ಲ ಅರ್ಥ ಐತಿರಿ ಅದ್ರಾಗ. ಆತ್ರಿಯಿಂದ ನನಗೆ ಮತ್ತಿನ ಹೊತ್ತಾತು, ಒಂದಿಷ್ಟು ಅಪ್ಣಿ ಕೊಡ್ರಿ, ಬರ್ತೀನಿ ರೀ ಹಾಗಾದ್ರೆ ಗೌಡಶೇಣ್ಯವ್ರೆ. ಆತ್ಪ ಬಸಣ್ಣ, ಮತ್ತಪ್ಪದ ವಾರ ಬರಬೇಕು ನೋಡಿ, ನಡಿವೆ ಇದನ್ನ ಮಾಡ್ಬೇಡ, ಬರ್ಲಿಲ್ಲ ನಂಗೆ ಇರ್ಬೇಡ ಮತ್ ನೀ. ಏನ್ ಬಿಡುಗಡೆ ಎಲ್ಲಿ ಐತ್ರಿ ಗೌಡಶೇಣಿ, ಮನಿ ಒಪ್ಪುಂಡೈತಿ, ಬಂದ ಬರ್ತೈತಿ ಇದು ದಯಹ. ಬರ್ತೀನಿ ರೀ ಗೌಡ್ರ, ನಮಸ್ಕಾರ ರೀ ಗೌಡ್ರ. ಕೇಳುಗ್ರ, ಇದುವರೆಗೆ ವಾರದ ಬಸಣ್ಣ ಕಾರ್ಯಕ್ರಮವನ್ನ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ್. ಸಂಯೋಜನೆ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ. ಹಕ್ಕಲಾಗಿರ್ತಾನ, ಬರ್ತಾನವ್ವ ಬರ್ತಾನ, ವಾರ ವಾರ ಬರ್ತಾನ.